ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಕ್ರಪಾಣಿ ಆದಂತ. ಇವತ್ತು ನಾವು ಗುಲ್ಬರ್ಗಾ ಜಿಲ್ಲೆ ಅಫ್ಜಲ್ಪುರ್ ತಾಲೂಕು ಅಲಗಿ ಬ್ರಿ ಗ್ರಾಮದಲ್ಲಿದ್ದೀವಿ. ಈಗ ಈ ಊರು ತೈವಾನ್ ಪಿಂಕ್ ಆಯ್ಕೆ ಮಾಡಿಕೊಂಡು ತೈವಾನ್ ಪಿಂಕ್ ನಾಟಿ ಮಾಡಿದ್ದೀವಿ. ಇದರಲ್ಲಿ ಬರಲ್ಲ ಅಂತಂದರು, ಆದರೆ ನಾನು ಸ್ವಲ್ಪ ಲ್ಯಾಂಡ್ ನೋಡ್ಬಿಟ್ಟು ಇದಕ್ಕೆ ಏನೇನು ಮಾಡಬೇಕು ಅನ್ನೋದು ಮಾಡಿದ್ದೀವಿ. ಅದೇ ರೀತಿ ಗಿಡಗಳು ಅನ್ನೋದು ಸಕ್ಸಸ್ ಆಗಿದೆ. ಅದೇ ರೀತಿ ನಾವು ನನ್ನ ಮೆಥಡಲ್ಲಿ ಒಂದೂವರೆ ಅಡಿ ಕೆಳಗಡೆ ಬಿಡ ಕೇಳಿದ್ದೀನಿ, ಬಿಟ್ಟಿದ್ದಾರೆ. ಅದೇ ರೀತಿ ಈ ಇದರಲ್ಲಿ ಇಂಟರ್ಕ್ರಾಪ್ ಆಗಿ ಏನು ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಈರುಳ್ಳಿ ಹಾಕೋ ಅಂತ ಹೇಳಿದ್ದೀನಿ. ಈರುಳ್ಳಿ ಸಹಿತ ಇವತ್ತು ಮಾಡಿದ್ದಾರೆ. ಈರುಳ್ಳಿ ಈಲ್ಡಿಂಗ್ ಬಂದಿದೆ ಆರಾಮಾಗಿ. ಈ ಗಿಡಗಳನ್ನೋದನ್ನು ಬೆಳೆದಿದೆ ಇದು ಇಂಟರ್ಕ್ರಾಪ್ ಆಗಿ ನೋಡಿ. ಇದೇ ರೀತಿ ಕಟ್ ಮಾಡೋಕ್ಕೆ ಹೇಳಿದ್ದೀನಿ ಮೊನ್ನೆನು, ಎಲ್ಲ ಬ್ರ್ಯಾಂಚಸ್ ಬಂದು ಇದು 1 ಫೂಟ್ ಆದಮೇಲೆ ಕಟ್ ಮಾಡಬೇಕಪ್ಪ ಇದೆಲ್ಲನೂ. ಈಗೆಲ್ಲ ಕಾಯಿನೂ ಸ್ಟಾರ್ಟ್ ಆಗಿದೆ, ಎಲ್ಲನೂ ಕಾಯಿಲ್ಲ ಸ್ಟಾರ್ಟ್ ಆಗಿದೆ. ಹೊಸ ಚಿಗುರು ಬರ್ತಾ ಇದೆ ಒಲ್ಲೆ. ಇದೆಲ್ಲ ಟೋಟಲ್ ಇಷ್ಟು 800 ಗಿಡ ಅಲ್ಲಪ್ಪ ಇರೋದು, ಇದು 300 ಗಿಡ ಅದಲ್ಲ ಅದು. ಇದು ಇದು ಸೆಂಟ್ರಲ್ಲಿ ಆವಾಗ ಹತ್ತು ಗಿಡದ ಗಿಡಕ್ಕೆ ಹತ್ತು ಸಾಲಿನ ಸಾಲಿಗೆ ಹತ್ತು ಮಾಡ್ಕೊಂಡಿದ್ರು. ಅದು ಲಿಂಬು ಗಿಡ ಇತ್ತು. ನಾ ಈ ಲಿಂಬು ಗಿಡ ಇದರಲ್ಲಿ ಸ್ವಲ್ಪ ಡೆವಲಪ್ ಆಗಿಲ್ಲ. ಈ ಪೇರ್ಲ ಗಿಡ ಅಂತೂ ಸಕ್ಸಸ್ ಆಗಿದೆ, ಎಲ್ಲನೂ ಎಲ್ಲ ಚೆನ್ನಾಗಿದೆ ನೋಡಿ. ಎಲ್ಲನೂ ಒಳ್ಳೆ ಫ್ಲವರಿಂಗು ಎಲ್ಲ ಚೆನ್ನಾಗಿದೆ ನೋಡಪ್ಪ. ಅದರಲ್ಲಿ ಹೆಣ್ಣು ಗಂಡು ಇದಾವೆ ಹೂವಲ್ಲಿ, ಅಲ್ಲಿ ನೋಡೋದು. ಆ ತಗೋ ಮೂರು ತಗೋ ಅಲ್ಲ ನೋಡಿ, ಹೂ ಇದಲ್ಲಿ ಈಚ ಕಡೆ ಈಚ ಕಡೆ. ಹಾಂ ಅಲ್ಲಿದ ನೋಡ, ಆ ಸೆಂಟ್ರಲ್ ಏನಿದಲ್ಲ ಅದು. ಒಂದು ಶೇರು ತೋರಿಸ್ತೀನಿ, ಕ್ಲಾರಿಟಿ ಬರ್ತಾ ಇಲ್ಲ. ಆ ಸೆಂಟ್ರಲ್ ಮೂರು ಇದಾವಲ್ಲ, ಆಚೆ ಕಡೆ ಈಚೆ ಕಡೆ ತೆಗಿಬೇಕು. ಅವೆರಡು ಗಂಡು, ಸೆಂಟ್ರಲ್ ಇದು ಹೆಣ್ಣು. ಹಾಂ ಅದೆಲ್ಲ ತೆಗಿಬೇಕು ಸರಿನಾ? ಹ್ಞೂ ಅವೆರಡು ತೆಗಿಬೇಕು ಆಯಿತಾ? ಹ್ಞೂ ನೋಡಿ, ಇದೆಲ್ಲ ಇದು ಗಿಡದ ಗಿಡಕ್ಕೆ ಹತ್ತು ಸಣ್ಣ ಸಲ ಹತ್ತು ಮಾಡ್ಕೊಂಡೆ. ಲಿಂಬು ಗಿಡ ಸೆಂಟ್ರಲ್ ಮಾಡಿದ್ರು, ಯಾಕಂದ್ರೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಅದನ್ನು ಇಂಟರ್ಕಾಫ್ ಆಗಿ ಲಿಂಬು ಗಿಡ ಮಾಡಿದ್ರು. ಅದು ತಲೆ ಸರಿ ಇಲ್ಲನೋ ಏನಕ್ಕಂತ ಅದನ್ನು ನೋಡಬೇಕು ಇವಾಗ. ಅದನ್ನು ಇವೆಲ್ಲ ಉಳ್ಕಿದ್ದೆಲ್ಲ ಚೆನ್ನಾಗಿದ್ದೇವೆಲ್ಲನೂ. ನಾನು ಹೇಳಿದ್ರಿ ಮೆಥಡಲ್ಲಿ ಹುಡುಗ ಕಾಲೇಜ್ ಓದ್ತಾ ಇದ್ದಾನೆ ಪಾಪನು. ಕಾಲೇಜಿಂದೆಲ್ಲ ನಮ್ಮ ಮಾಹಿತಿ ತಿಳ್ಕೊಂಡು ನಮ್ಮನ್ನು ಕರೆಸ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಫ್ಲವರಿಂಗು ಕಾಯಿ ಎಲ್ಲ ಆಗಿದೆ. ಈಗ 5 ತಿಂಗಳಾಗಿದೆ. ಈ ಏಪ್ರಿಲ್ಗೆ ಈಗ ಕಟಿಂಗ್ ಮಾಡಿ ಇದು ಈಗ ಫಲ ಈ ಕಾಯಿ ಇದು ಮಾಡಿ ಮಾರ್ಕೆಟಿಗೆ ಬಿಡಬೇಕು ಅಂತ ಹೇಳಿದ್ದೀನಿ ಇವತ್ತು. ಎಲ್ಲ ಚೆನ್ನಾಗಿದ್ದಾವಲ್ಲಪ್ಪ. ಹ್ಞೂ ಅದೇ ರೀತಿ ಎಲ್ಲ ಎಲ್ಲ ಒಳ್ಳೆ ಶೈನಿಂಗು ಒಳ್ಳೆ ಥರ ಇದೆಲ್ಲ. ನಾನು ಹೇಳಿದ್ದೆಲ್ಲ ಔಷಧಿಯೆಲ್ಲ ಫಾಲೋ ಅಪ್ ಮಾಡ್ತಾ ಇದ್ದಾರಲ್ಲ, ವೀಡಿಯೋಗಳೆಲ್ಲ ನೋಡ್ತಾ ಇದ್ದಾರಲ್ಲ, ಅದೇ ರೀತಿ ನೋಡಿ ಬೆಳೀರಿ ಅನ್ನೋದು ನನ್ನ ಉದ್ದೇಶ. ನಮಸ್ಕಾರ, ನಾನು ದೂರ ಮಾತಾಡು. ಗುಲ್ಬರ್ಗಾ ಜಿಲ್ಲೆ ಅಫ್ಜಲ್ಪುರ್ ತಾಲೂಕು ಅಳಗಿ ಬಿ ಗ್ರಾಮದ ಶರಣಬಸವ ಕುಂಬಾರ್ ಅಂತೇಳಿ. ನನ್ನ ಹೊಲದಲ್ಲಿ ಈಗ ಪೇರು ಮಾಡಿದ್ದೀನಿ. ನಾನು ಚಕ್ರಪಾಣಿ ಯಾದವ್ ಸರ್ ಮೀಟ್ ಮಾಡಿ ಕರೆಸ್ಕೊಂಡೆ ಸರ್, ಫಸ್ಟ್ ಟೈಮ್ ಕರೆಸ್ಕೊಂಡು ನಾನು ಅವರಿಗೆ ನನ್ನ ನೆಲ ಹೊಲ ತೋರಿಸಿದೆ. ನನ್ನ ಜಾಗಕ್ಕೆ ಆಗ್ತಾನೆ ಆಗಲ್ಲ ಅಂತ ಅವ್ರು ಹೇಳಿದ್ರು, ಸರಿಯಾಗಿ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವರು ಅಗಿ ಕೊಟ್ಟರು ನನಗೆ 300 ಬಡ್ಡಿ. ನಾನು ನಾಟಿ ಮಾಡಿದೆ ಅವ್ರು ಹೇಳಿದ ಥರ ಆಯಿತು. ಈಗ ಸರಿಯಾಗಿ ಬಂದಿದೆ ಅದು ನಾಟಿ ಗಿಡ. ಈಗ ಅದು ಊರ ಜನ ಎಲ್ಲ ಬಂದು ಜನ ಬೇರೆ ಬೇರೆ ಕಡೆಯಿಂದ ಬಂದು ನನ್ನ ಗಿಡ ನೋಡಿ ಹೋಗ್ತಾ ಇದ್ದಾರೆ. ಅದಕ್ಕೆ ಸರ್ ನನಗೆ ಏನರೇ ಹಿಂಗೆ ಗಿಡಕ್ಕೆ ಪ್ರಾಬ್ಲಮ್ ಆದ್ರೂ ನಾನು ಫೋಟೋ ಹೊಡೆದು ಕಳಿಸ್ತೀನಿ. ಆ ಸರ್ ನನಗೆ ಎಣ್ಣೆ ಇದೇ ಹೊಡಿ ಅಂತ ಹೇಳ್ತಾರೆ, ನಾನು ಅದೇ ಎಣ್ಣೆ ಯೂಸ್ ಮಾಡ್ತೀನಿ. ಆಯಿತು ಅವ್ರು ಬಂದು ನೋಡಿ ಹೋಗ್ತಾರೆ. ಹಂಗೆ ನಮ್ಮ ಊರಲ್ಲಿ ಜನ ಬಂದು ಆಗಲ್ಲ ಈ ಥರ ಮಾಡೋಕ್ಕೆ ಹೋಗಬೇಡ ಆಗಲ್ಲ ಇದು ನಮ್ಮ ಸೈಡ್ ಅಂದರು. ನಾನು ಬಿಡಲಿಲ್ಲ, ನಾನು ಮಾಡಿದೆ, ಸರಿಯಾಗೇ ಬಂತು. ಈಗ ನನ್ನ ಆಸಕ್ತಿಯಿಂದ ನಾನು ಮಾಡಿದೆ, ಸರಿಯಾಗೇ ಬಂದಿದೆ. ನಾನು ಕಲಿತಿದ್ದು 7th ಕ್ಲಾಸ್ ಬರೀ. ನಾನು ಕೃಷಿ ಉದ್ಯೋಗಕ್ಕೆ ನಿಂತೆ, ಸರ್ ಕರೆಸಿ ಕೇಳಿದೆ, ಎಲ್ಲ ಥರ ಮಾಹಿತಿ ಕೊಡ್ತಾ ಇದ್ದಾರೆ. ನಾನು ಈಗ ಸರಿಯಾಗಿಯೇ ಬಂದಿದೆ ನನ್ನ ಗಿಡ. ನಮ್ಮ ಈಗ ನಮಗೆ ಇದರದಿಂದ ತುಂಬ ಖುಷಿ ಆಗ್ತಾ ಇದೆ. ನಾವು ಇದರಲ್ಲಿ ಈರುಳ್ಳಿ ಬೆಳೀತಾ ಇದ್ದೀವಿ ಮತ್ತು ಮೆಣಸಿನ ಗಿಡ ಬೆಳೀತಾ ಇದ್ದೀವಿ. ಸರಿಯಾಗಿ ಬಂದಿದ್ದೇವೆ, ಈರುಳ್ಳಿ ಚಲೋಗಿದೆ, ಬೇರು ಗಿಡ ಸರಿಯಾಗಿ ಬಂದಿದ್ದಾವೆ. ನಮ್ಮ ಎಲ್ಲ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತೆ ಊರಾಗ ಬಂದರೂ ಎಲ್ಲ ಬೇಡ ಅಂತಿದ್ರ? ಇಲ್ಲ ಸರ್, ನಮಗೆ ಹಾಂ ಬಂದು ಈ ಥರ ಮಾಡೋಕ್ಕೆ ಹೋಗಬೇಡ, ಪೇರು ಆಗಲ್ಲ ನಮ್ಮ ಸೈಡು, ಪೇರು ಹಚ್ಚಬಾರ್ದು ಅಂದರು. ನಾ ಬಿಡಲಿಲ್ಲ, ಚಕ್ರಪಾಣಿ ಅದ ಸರ್ ನನಗೆ ಮೈತೆ ಕೊಟ್ಬಳಕ್ಕೆ ನಾನು ಹಚ್ಚಿದೆ. ಅವ್ರು ಮಾತು ಕೇಳಿ ಸರಿಯಾಗಿ ಬಂದಿದೆ, ನಮಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ನೋಡಿ ಇದೇ ರೀತಿ ಪ್ರೂಮಿಂಗ್ ಮಾಡ್ಕೊಂಡಿದ್ದಾರೆ. ಪ್ರೂಮಿಂಗ್ ಮಾಡ್ತಿಸಿಂದ ಅದೇ ರೀತಿ ಚೆನ್ನಾಗಿ ಒಳ್ಳೆ ಬ್ರ್ಯಾಂಚಸ್ ಅನ್ನೋದು ಒಳ್ಳೆ ಕಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಒಳ್ಳೆ ಶೈನಿಂಗ್ ಇದಾವೆ ಗಿಡಗಳೆಲ್ಲ ನೋಡಿ, ಯಾವ ಥರ ಬೆಳೆದಿದೆ ಅಂತ ಗಿಡ. ಅದು ಒಳ್ಳೆ ಗುಂಡಕ್ಕೆ ಎಲ್ಲ ಶೈನಿಂಗ್ ಬರ್ತಾ ಇದೆ ಗಿಡ ಎಲ್ಲನೂ. ಇದು ಗುಲ್ಬರ್ಗಾ ಜಿಲ್ಲೆ ಅಫ್ಜಲ್ಪುರ್ ತಾಲೂಕು ಹಳಗಿ ಬಿರಿ ಗ್ರಾಮದ ಒಬ್ಬ ರೈತರು ಮಾಡಿರೋದ ಖುಷಿ ಇದು. ಯಾಕೆಂದರೆ ಅವ್ರು ನನ್ನ ಮಾತು ಕೇಳಿ ನಮ್ಮೇಲೆ ವಿಶ್ವಾಸ ಇಟ್ಟು ಮಾಡಿರೋದೆ. ಅದೇ ರೀತಿ ನಾವು ಅವ್ರ ಕೈ ಜೋಡಿಸಿ ನಾನು ಇದು ಪ್ರಯತ್ನ ಪಟ್ಟಿದ್ದೀವಿ, ಇದನ್ನು ಸಕ್ಸಸ್ ಆಗಿದೆ. ಇದು ಮುಂದೆನೂ ನಾನು ಇವ್ರಿಗೆ ಅದೇ ರೀತಿ ಇವ್ರಿಗೆ ಮಾಹಿತಿ ಕೊಡ್ತೀನಿ, ಇವ್ರಿಗೆ ಸಲಹೆನೂ ನೀಡ್ತೀನಿ. ಅದೇ ರೀತಿ ಇವ್ರಿಗೆ ಚೆನ್ನಾಗಿರಲಿ ಅಂತ ದೇವ್ರನ್ನ ಬೇಡ್ಕೊತೀವಿ ನಾವು.
ಅದು ಜೀವಾಮೃತ, ಅದು ಶಾಪುರ್ ವೀಡಿಯೋ ನೋಡಿದಲ್ಲ ಅದೇ ರೀತಿ ಜೀವಾಮೃತ ತಯಾರಿ ಮಾಡಿಬಿಟ್ರೆ ಇದೇ ರೀತಿ ಶೈನಿಂಗ್ ಗಳು ಇರ್ತಾವ ಗಿಡಗಳೆಲ್ಲ. ಇಲ್ಲ ಇಲ್ಲ, ಡಾಕ್ಟರ್ ಸಾಯಿಲು ಮತ್ತು ಜೀವಾಮೃತ ಎರಡು ಒಂದೇ, ಅದರಲ್ಲಿ ಫರಕ್ ಏನಿಲ್ಲ. ಅದು ಜೀವಾಮೃತ ಅನ್ನೋದು ನಮ್ಮ ಕಣ್ಣ ಮುಂದೆ ನಾವು ಮಾಡ್ಕೊಳೋದು, ಇದು ಡಾಕ್ಟರ್ ಸಾಯಿಲ್ ಅವ್ರು ಏನು ಮಾಡಿರ್ತದೆ ಯಾರು ಅಂತ ನೋಡಿ ಗೊತ್ತಾಗಲ್ಲ. ಅದು ಡಾಕ್ಟರ್ ಸಾಯಿಲು ಜೀವಾಮೃತ ಎರಡು ಒಂದೇ, ಅದನ್ನು ಜೀವಾಮೃತನ ಮಾಡಿಬಿಡು ಅಷ್ಟೇ. ಅದನ್ನು ಎಲ್ಲ ಚೆನ್ನಾಗಿದೆ ಬಿಡೆಲ್ಲ, ಒಳ್ಳೆ ಫ್ಲವರಿಂಗು ಒಳ್ಳೆ ಚೆನ್ನಾಗಿ ಆಗ್ತಾ ಇದೆ. ಇದು ಸ್ವಲ್ಪ ಕತ್ಲಾಗಿದೆಲ್ಲ, 6 ಗಂಟೆ ಆಗಿದೆಲ್ಲ, ಅದು ಸ್ವಲ್ಪ ಕ್ಲಾರಿಟಿ ಬರ್ತಾ ಇಲ್ಲ. ಅದು ಅದು ಎನ್ ಎಂ ಕೆ ಗೋಲ್ಡ್ ಸೀತಾಫಲ ನೋಡಿ, ಇದೇ ರೀತಿ ಕಟ್ ಮಾಡಿದ್ದಕ್ಕೆ ಈ ತರ ಚಿಗುರು ಅನ್ನೋದು ಬರ್ತಾ ಇದೆ ಚೆನ್ನಾಗಿ. ಅದೇ ರೀತಿ ಕಾಯಿ ಎಲ್ಲಾನು ಒಂದೊಂದು ಎರಡೆರಡು ಬಿಟ್ಟಿದ್ದಾರೆ, ಕಾಯಿ ಎಲ್ಲೂ ಕಾಯಿ ಆಗಲೇ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ರೈತರಿಗೂ ಹೇಳೋದು ಒಂದೇ, ನಾನು ಪ್ರತಿಯೊಂದು ಇದು ಗೈಡೆನ್ಸ್ ಅನ್ನೋದು ಬೇಕಿದ್ದಕ್ಕೂ, ಯಾವ ಥರ ಬೆಳೆಸಬೇಕು ಟೈಮ್ ಟೇಬಲ್ ಫಾಲೋ ಮಾಡಬೇಕು. ನಮ್ಮ ರೈತರು ಏನು ಮಾಡ್ತಾರೆ, ಗಿಡ ಚೆನ್ನಾಗಿದ್ದರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಂಗಿಲ್ಲ. ಅದು ನೀವು ಟೈಮ್ ಟೇಬಲ್ ಅಂದು ಅದನ್ನು ರೋಗ ಬರ್ತದೆ ಇಲ್ಲ ಅಂದರೆ, ನೀವು ಮುಂಚಿತವಾಗಿನೇ ನೀವು ಸ್ಪ್ರೇಗಳೆಲ್ಲ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ರೋಗ ಬರೋಲ್ಲ. ಬರೀ ಜನಗಳು ಬರೀ ರೋಗ ಬಂದರೆ ಮಾತ್ರ, ಈಗ 100 ರೂಪಾಯಿ ಖರ್ಚು ಮಾಡೋಕೆ ಹೋಗಿ 1,000 ರೂಪಾಯಿ ಖರ್ಚು ಮಾಡ್ಕೊತಾರೆ ಕೊನೆಗೆ. ಅದು ಆ ಥರ ಮಾಡ್ಕೋಬೇಡಿ, ಚೆನ್ನಾಗಿದ್ದರೆ ಮೇಂಟೆನ್ಸ್ ಮಾಡ್ಕೊಂಡು ಹೋದರೆ ಒಳ್ಳೆ ರೀತಿ. ಅದಕ್ಕೋಸ್ಕರ ನಿಮಗೋಸ್ಕರ ಇಷ್ಟೆಲ್ಲ ದೂರ ಬಂದು ನಾನು ಕಾರಲ್ಲಿ ಇಷ್ಟೆಲ್ಲ ತಿರುಗಾಡಿ ನಿಮಗೋಸ್ಕರ ಮಾಹಿತಿ ಹೇಳೋದು, ನಾನು ಎಲ್ಲ ಕಡೆ ತಿರುಗಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಯೂಟ್ಯೂಬ್ ಮುಖಾಂತರ ನಿಮಗೆಲ್ಲ ಇದೇ ರೀತಿ ಮಾಹಿತಿ ಎಲ್ಲ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.